ಬೆಂಗಳೂರಿನ ಕೆಜಿಹಳ್ಳಿ ಮತ್ತು ಡಿಜಿಹಳ್ಳಿಯಲ್ಲಿ ನಡೆದ ಕಲಬೆ ಪ್ರಕರಣ ಪೂರ್ವ ನಿಯೋಜಿತ ಘಟನೆಯಂತೆ ಕಾಣುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯರವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿಗೆ ಭೇಟಿ ನೀಡಿದ ವೇಳೆ ಬಿಜೆಪಿ ಕಾರ್ಯಕರ್ತರ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಜಿಹಳ್ಳಿ ಮತ್ತು ಡಿಜಿಹಳ್ಳಿಯಲ್ಲಿ ನಡೆದ ಗಲಭೆಗೆ ಕಾರಣವಾದವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿದೆ ಎಂದರು. ರಾಜ್ಯ ಪೊಲೀಸ್ ಇಲಾಖೆ ಯಾವುದೇ ಗಲಭೆ ದೊಂಬೆ ಘಟನೆಯನ್ನು ಸಮರ್ಥವಾಗಿ ನಿಯಂತ್ರಿಸುವ ಶಕ್ತಿ ಹೊಂದಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಿದೆ ಎಂದು ಸಮರ್ಥಿಸಿಕೊಂಡರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಯಾವುದೇ ಸಮುದಾಯದ ಮೇಲೆ ಗಲಭೆ ನಡೆದಿಲ್ಲ ಎಂದು ಸಮರ್ಥಿಸಿಕೊಂಡ ಅವರು, ಕೆಲವು ದುಷ್ಟಶಕ್ತಿಗಳಿಂದ ಇಂತಹ ಘಟನೆಗಳು ನಡೆಯುತ್ತಿದೆ. ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವ ನಿಟ್ಟಿನಲ್ಲಿ ಕಾಣದ ಕೈಗಳು ಇಂತಹ ಗಲಭೆಗಳನ್ನು ಪ್ರಚೋದನೆ ಮಾಡುತ್ತಿದೆ ಎಂದು ಸಚಿವರು ಆರೋಪಿಸಿದರು. ಸಭೆಯಲ್ಲಿ ತೀರ್ಮಾನ ಆಗಿರೋದ್ರಿಂದ ಅದನ್ನು ನೋಡಬೇಕು. ಮತ್ತು ಭಾನುವಾರ ಸೋಮವಾರದಿಂದ ಬಲದಂಡ ನದಿಗೂ ನೀರು ಬಿಡಬೇಕು, ರೈತರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಇಷ್ಟದೃಷ್ಟಿಯಲ್ಲಿ ಬಂದಿದ್ದೀನಿ, ಭೇಟಿ ಕೊಡೋದಕ್ಕೆ ಬಂದಿದ್ದೀನಿ. ಈಗ ಬೆಂಗಳೂರಲ್ಲಿ ಗಲಾಟೆ ಆಯ್ತಲ್ಲ ಸರ್, ಅದೇನು ಪೂರ್ವ ನಿಯೋಜಿತನ ಏನು ವರ್ಷ ಪೂರ್ವ ನಿಯೋಜಿತ ಗಲಭೆ ಅಂತ ಕಾಣ್ತಾ ಇದೆ. ನಾನು ಬೆಳಗ್ಗೆನೇ 6 ಗಂಟೆಗೆ ಬೆಂಗಳೂರು ಬಿಟ್ಟಿದ್ದೀನಿ. ಅಲ್ಲಿರ್ತಕ್ಕಂಥ ನಮ್ಮ ಗೃಹ ಸಚಿವರು ಅಲ್ಲಿ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರೆ ಏನಿದೆ, ಅಲ್ಲಿ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲೇ ಇರೋದ್ರಿಂದ ಅಲ್ಲಿನ ಸಂಬಂಧವಾಗಿ ಅಲ್ಲಿ ಸರ್ಕಾರ ಕಠಿಣವಾದ ಕ್ರಮಗಳನ್ನು ತಪ್ಪಿಸ್ತಿದ್ದಾರೆ. ಅವ್ರಿಗೆ ಕಠಿಣವಾದ ಕ್ರಮಗಳನ್ನು ತಗೊಳ್ತದೆ ಸರ್ಕಾರ. ಇಲ್ಲ, ಪೋಸ್ಟ್ ಹಾಕಿದ್ದು ಪೂರ್ವ ನಿಯೋಜಿತನ ಅಥವಾ ಗಲಭೆ ಮಾಡಿಸಿದ್ದು ಪೂರ್ವಜನೆ? ಅದು ಅಲ್ಲಿ ಗೃಹ ಸಚಿವರು ಅಲ್ಲೇ ಮೊಕ್ಕಮ್ಮ ಇಡೋದ್ರಿಂದ ಅದ್ರ ಬಗ್ಗೆ ಅವ್ರಿಗೆ ದಕ್ಷತೆ ಇದೆ, ಪ್ರಾಮಾಣಿಕವಾಗಿ ಅಲ್ಲಿ ಕೆಲಸ ಮಾಡ್ತಾರೆ. ನಾನು ಬೆಳಗ್ಗೆನೇ ಬಿಟ್ಟಿದ್ದೀನಿ ಬೆಂಗಳೂರಿನ ಬಿಟ್ಟು, ನಾನು ಇಲ್ಲಿ ಹಾಸನ ಬರಬೇಕಂತ ಬಂದಿದ್ದೀನಿ. ನಾನು ಟಿ ವಿನಲ್ಲಿ ಬೆಳಗ್ಗೆ ನೋಡಿರ್ತಕ್ಕಂಥದ್ದು ಮತ್ತು ಪೇಪರ್ನಲ್ಲಿ ಬರ್ತಾ, ನಾನು ಪೇಪರಲ್ಲಿ ನೋಡಿರ್ತಕ್ಕಂಥದ್ದನ್ನು ಗೃಹ ಸಚಿವರು ಅಲ್ಲೇ ಬೆಂಗಳೂರಿನಲ್ಲಿ ಇರೋದ್ರಿಂದ ಅದಕ್ಕೆ ಕಠಿಣವಾದ ನಿರ್ಧಾರವನ್ನು ತಂದಕ್ಕಂಥ ಶಕ್ತಿ ನಮ್ಮ ಸರ್ಕಾರಕ್ಕಿದೆ, ಗೃಹ ಸಚಿವರು ತಾಳ್ತಾರೆ. ಒಬ್ಬರು ಮುಜಾಹಿದ್ ಪಾಷಾನವ್ರು ಅರೆಸ್ಟ್ ಮಾಡಿದಾರಲ್ಲ ಸರ್, ಅದು ಎಸ್ ಟಿ ಪಿ ಇದು ಸಂಘಟನೆನ, ಅವ್ರದ್ದು ಏನಾರು ಈ ಶಂಕೆ ನಿಮ್ಗೇನಾರು ಇದ್ರ ಬಗ್ಗೆ? ನನ್ನ ಹೇಳಿಕೆ ಅಲ್ಲ, ಅಲ್ಲಿ ಗೃಹ ಸಚಿವರೇ ಸಂಪೂರ್ಣವಾದ ಹೇಳಿಕೆಯನ್ನು ಕೊಡ್ತಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನು ಆ ಥರ ಇಲ್ವಲ್ಲ, ಬಿಜೆಪಿ ಸರ್ಕಾರ ಬಂದಾದಮೇಲೆ ಯಾವುದೇ ಒಂದು ಸಮುದಾಯದ ಮೇಲೆ ಇದು ಮಾಡ್ತಕ್ಕಂಥದ್ದು ಇನ್ನೂ ನಡೆದಿಲ್ಲವಲ್ಲ ರಾಜ್ಯದಲ್ಲಿ. ಬೆಂಗಳೂರಿನಲ್ಲಿ ಇವತ್ತು ಗಲಾಟೆ ಆಗಿದೆಯಲ್ಲ ಸರ್, ಗಲಭೆಗಳು ಆಗಿರ್ತಕ್ಕಂಥದ್ದು ಈಗ ಇದು ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥದ್ದು, ಆ ಥರ ಯಾವುದೋ ಹಿಂದೆ ಇದು 1 ವರ್ಷದ ಅವಧಿನಲ್ಲಿ ಯಾವುದೋ ಆ ಥರ ನಡೆದಿಲ್ಲ. ಎಲ್ಲರೂ ಎಲ್ಲ ಜನಾಂಗನೂ ವಿಶ್ವಾಸಕ್ಕೆ ತಾಂಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಸಚಿವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಕೊರೋನಾ ಟೈಮಲ್ಲಿ ಕೂಡ ಫೀಲ್ಡ್ ಔಟ್ ಮಾಡಿ ಕೊರೋನಾ ಕೂಡ ಇದ್ರ ಗಲಾಟೆ ಆಗಿತ್ತು. ಸಣ್ಣ ಸಣ್ಣ ವಿಚಾರಗಳು ಯಾಕೆ ಈ ರೀತಿ ಒಂದು ರೀತಿ ಕೆಲವು ದುಷ್ಟಶಕ್ತಿಗಳು ಸರ್ಕಾರಕ್ಕೆ ಕೆಟ್ಟಷ್ಟು ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದು ಮಾಡ್ತಾ ಇರ್ತಕ್ಕಂಥದ್ದು ಇವೆಲ್ಲ ಅಧಿಕಾರಿಗಳು ಮತ್ತು ನಾವು ಗಮನಿಸ್ತಾ ಇದ್ದೀವಿ. ಯಾರೋ ದುಷ್ಟಶಕ್ತಿಗಳಿದ್ದಾವೆ ಅವ್ರ ಮೇಲೆ ಕಠಿಣವಾದ ಕ್ರಮಗಳನ್ನು ಸರ್ಕಾರ ತಾಳುತ್ತೆ. ಈಗ ಬೆಂಗಳೂರು ದುಷ್ಟಶಕ್ತಿಗಳು ಯಾರಂತ ಈಗ ಎಲ್ಲಿ ಗಲಭೆ ಆಗುತ್ತೆ ಅಲ್ಲಿ ಗೊತ್ತಾಗುತ್ತೆ ಯಾರಿದ್ದಾರೆ, ಹಿಂದೆ ಅವರ ಹಿನ್ನೆಲೆ ಏನು ಏನಂತ ತಿಳ್ಕೊಂಡು ಅವರ ಅಂತ ದುಷ್ಟಶಕ್ತಿಗಳನ್ನು ಸರ್ಕಾರ ಸಂಪೂರ್ಣವಾಗಿ ಮಟ್ಟ ಹಾಕಬೇಕು. ನಾನು ನಿನ್ನೆ ನಡೆದಿರ್ತಕ್ಕಂಥ ಗಲಭೆ ಬಗ್ಗೆ ನಾನೇನು ಪ್ರತಿಕ್ರಿಯೆ ವ್ಯಕ್ತಪಡಿಸೋದಿಲ್ಲ. ಸಮರ್ಥವಾಗಿ ಅಲ್ಲಿ ಗೃಹ ಸಚಿವರಿದ್ದಾರೆ, ಅವರು ಸಂಪೂರ್ಣವಾಗಿ ನಿಭಾಯಿಸ್ತಾರೆ ಇದನ್ನು. ನಾನು ಈಗ ಬಂದಿರತಕ್ಕಂಥದ್ದು ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಹಾಸನ ಜಿಲ್ಲೆಯ ಸಮಸ್ಯೆಗಳೇ ಬರುತ್ತೆ. ಇವತ್ತು ವಿಶೇಷವಾಗಿ ಹೊಳೆ ನರಸೀಪುರಕ್ಕೆ ಏನು ಬಂದಿದ್ದೀನಿ, ಕರೋನಾ ವಿಚಾರವಾಗಿ ಇಲ್ಲಿ ಅಭಿವೃದ್ಧಿ ವಿಚಾರವಾಗಿ ಮತ್ತು ಆ ಬಲದಂಡೆ ನಾಲೆಗೆ ನೀರು ಬಿಡಬೇಕು ಅಂತಕ್ಕಂಥ ವಿಚಾರವಾಗಿ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಬೇಕು, ತಕ್ಷಣ ನೀರು ಬಿಡಬೇಕು ಅವ್ರಿಗೆ, ನಮ್ಮ ರೈತರುಗಳಿಗೆ ನೀರು ಬಿಡಬೇಕು ಅಂತಕ್ಕಂಥ ಉದ್ದೇಶ ಬಂದಿದೆ. ಈಗ ಹಾಸನ ಶೂಟ್ ಮಾಡಿ ಘಟನೆ ಹೋಗುತ್ತೆ, ಗಂಭೀರವಾದ ವಿಚಾರ ಆಗೋದಿಲ್ಲ. ಗಂಭೀರವಾದ ವಿಚಾರ ಸರ್ಕಾರ ಇದನ್ನ ಗಂಭೀರವಾಗಿ ತಗೊಂಡಿದೆ. ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಸರ್ಕಾರ ಕೊಡುತ್ತೆ. ಸರ್, ಇಷ್ಟು ಜನ ಸೇರ್ಬೇಕಾದ್ರೆ ಸಾಕಷ್ಟು ಟೈಮ್ ಇತ್ತು, ಇಂಟೆಲಿಜೆನ್ಸ್ ಏನಾದ್ರು ಫೇಲ್ಯೂರ್ ಅಂತ ನೋಡಿ. ಸರ್ಕಾರ ಬಂದಾದ್ಮೇಲೆ ಭಾಳ ಶಾಂತಿಯುತವಾಗಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಭಾಳ ಶಾಂತಿಯುತವಾಗಿ ಎಲ್ಲರೂ ವಿಶ್ವಾಸಕ್ಕೆ ತಂದು ಕೆಲಸ ಮಾಡ್ತಾ ಇದೆ. ಕೆಲವು ದುಷ್ಟಶಕ್ತಿಗಳು ಏನು ಇದು ಮಾಡಿದರೆ ಅವ್ರ ಮೇಲೆ ಸರ್ಕಾರ ಕಠಿಣವಾದ ಕ್ರಮಗಳನ್ನು ತಗೊಂಡಿದೆ. ಅಂದರೆ ಪೊಲೀಸ್ ಮೇಲೆ ಒತ್ತಡ ಸರ್, ರಾಜಕಾರಣಿಗಳೇ ಒತ್ತಡ ಆಗ್ತಾರೆ ಅಂದರೆ ಇದು ಕೇಸನ್ನು ಕೈಬಿಡಿ ಅಂತ ಅವರು ಅಸಹಾಯಕತೆ ವ್ಯಕ್ತಪಡಿಸ್ತಾರೆ ಪೊಲೀಸರು ಕೂಡ. ನಾನು ಈ ಜಿಲ್ಲೆಯ ಎಸ್ ಪಿ ಮತ್ತು ಗೀಚಳಿನ ಅಧಿಕಾರಿಗಳು ಡಿ ಸಿ ಅವರು ಸಭೆ ಮಾಡಿದ್ದೀನಿ. ನಿಮ್ಮ ಜೊತೆ ನಾವಿರ್ತೀವಿ, ಸರ್ಕಾರ ಇರುತ್ತೆ,
ನಿರ್ಭಯವಾಗಿ ಕೆಲಸವನ್ನು ಮಾಡಿ ಅಂತಕ್ಕಂಥದ್ದನ್ನ ಅವರಿಗೆ ಇವತ್ತೂ ತಮ್ಮ ಮುಖ್ಯನ ಇದೆ ಅಂತೀನಿ. ಯಾರೂ ಒತ್ತಡ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಕಾನೂನು ರೀತಿಯ ಏನು ಕೆಲಸ ಮಾಡಬೇಕು ಕೆಲಸವನ್ನು ಮಾಡಿ ಅಂತಂದ್ಬಿಟ್ಟು ಇವತ್ತು ನಮ್ಮ ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು ಅದೇನೆ. ನಮಸ್ತೆ ವೀಕ್ಷಕರೇ, ನಾನು ಸಂಪೂರ್ಣ ಗೌಡ. ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.